ಮುಸ್ಲಿಂ ಅಂಗಡಿಗಳ ಬಾಯ್ಕಾಟ್ ಅನ್ನುವಂಥದ್ದು ರಾಜ್ಯದ ಮೂಲೆ ಮೂಲೆಗೂ ಕೂಡ ತಲುಪ್ತಾ ಇದೆ ಈಗ ಮಂಡ್ಯಕ್ಕೂ ಕೂಡ ಇದರ ಬಿಸಿ ತಪ್ಪಿಲ್ಲ ಮುಜರಾಯಿ ದೇವಾಲಯಗಳ ಅಂಗಡಿಗಳನ್ನ ಮುಸ್ಲಿಮರಿಗೆ ಕೊಡಬಾರದು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ ಮಂಡ್ಯ ಜಿಲ್ಲಾ ಧಾರ್ಮಿಕ ಪರಿಷತ್ನಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ ಮುಜರಾಯಿ ದೇವಾಲಯಗಳ ಅಂಗಡಿಗಳನ್ನ ಹಿಂದೂಯೇತರರಿಗೆ ಅಥವಾ ಪ್ರಮುಖವಾಗಿ ಮುಸ್ಲಿಮರಿಗೆ ಕೊಡಬಾರದು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ ಶ್ರೀ ಲಕ್ಷ್ಮೀ ಜನಾರ್ದನ ದೇಗುಲದ ಅಂಗಡಿ ಮಳಿಗೆಗಳನ್ನ ಕೊಡಬೇಡಿ ಹಿಂದೂಯೇತರರಿಗೆ ಅನ್ಯ ಧರ್ಮೀಯರಿಗೆ ಅಂಗಡಿ ಕೊಟ್ಟಿರೋದನ್ನ ತೆರವು ಮಾಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದು ಮಂಡ್ಯ ಜಿಲ್ಲಾ ಧಾರ್ಮಿಕ ಪರಿಷತ್ನಿಂದ ತಹಶೀಲ್ದಾರ್ಗೆ ಮನವಿ ಕೂಡ ಹೋಗಿದೆ ಒಂದು ವೇಳೆ ತೆರವುಗೊಳಿಸಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಬೇಕು ಮಾಡ್ತೀವಿ ನಾವು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಮಂಡ್ಯಕ್ಕೂ ಮುಸ್ಲಿಂ ಅಂಗಡಿಗಳ ಬಾಯ್ ಕಾಲಿಟ್ಟಿದೆ ನಾವು ಮಾನ್ಯ ಏನು ಮನವಿ ಮಾಡಿದ್ದೀವಿ ಅಂತಂದರೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮರಾಜ ದತ್ತಿ ನಿಯಮ ಪ್ರಕಾರವಾಗಿ ನಮ್ಮ ಮುಜರಾಯಿ ಸಂಬಂಧಪಟ್ಟಂಥ ಯಾವುದೇ ಆಸ್ತಿ ಪಾಸ್ತಿಗಳು ಮತ್ತು ಸಮೀಪದಲ್ಲಿರುವಂಥ ಯಾವುದೇ ಜಾಗಗಳನ್ನು ಹಿಂದೂ ಹೇತರರಾಗಿರೋ ಯಾರಿಗೆ ಆದರೂ ಅದನ್ನು ಬಾಡಿಗೆ ಇತ್ಯಾದಿ ರೂಪದಲ್ಲಿ ಕೊಡುವಂಗಿಲ್ಲ ಅಂತ ಕಾನೂನೇ ಸಹ ಹೇಳುತ್ತೆ ಹಾಗಾಗಿ ನಾವು ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಕಾನೂನು ಚೌಕಟ್ಟಲ್ಲಿ ಏನು ನೀವು ಮಾಡ್ತೀರೋ ನಿಮ್ಮ ಒಂದು ಪರಿಧಿ ಒಳಗಡೆ ಆದಷ್ಟು ಆ ಆ್ಯಕ್ಟ್ ಇರೋದ್ರಿಂದ ಅವರನ್ನು ಖಾಲಿ ಮಾಡಿಸಿ ನಾವು ಯಾರಾದರೂ ಹಿಂದೂಗಳಿಗೆ ಅದನ್ನು ಬಾಡಿಗೆ ಕೊಡಬೇಕು ಅನ್ನೋದನ್ನು ನಾವು ಅವ್ರಿಗೆ ಮನವಿ ಮೂಲಕ ಕೊಟ್ಟಿದ್ದೀವಿ ಮತ್ತು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಅಂತಲೂ ಸಹ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಭಾರತ ದೇಶದಲ್ಲಿ ಜನಿಸಿರುವಂಥ ಎಲ್ಲರೂ ಸಹ ನಾವು ಹಿಂದೂ ಸಂಪ್ರದಾಯವನ್ನು ಫಾಲೋ ಮಾಡಬೇಕು ಇದುವರೆಗೂ ಅವ್ರನ್ನ ನೀವು ಹೇಗೆ ಏರಿ ಹಾಗೆ ಏರಿ ಅಂತ ಎಲ್ಲೂ ಸಹ ನಾವು ಹೇಳಿಲ್ಲ ಅವರ ಧರ್ಮ ಆಚರಣೆ ಪ್ರಕಾರ ನಡ್ಕೊಂಡ್ಬಂದಿ ಆದರೆ ನಮ್ಮ ಧರ್ಮವನ್ನು ಪ್ರಶ್ನೆ ಮಾಡಿದಾಗ ನಾವು ಅದನ್ನು ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ಇವತ್ತು ಅವರು ನಮ್ಮ ಯಾವುದೇ ರೀತಿ ಅವರು ಅದನ್ನು ತುಂಬ ಪಾರ್ಶರಿಟಿ ಮಾಡ್ತಾರೆ ನಮ್ಮಲ್ಲಾಗ್ಬೋದು ಅಥವಾ ಹಂಗೆ ಹಿಂದೂಗಳಿಗೆ ಅಂಗಡಿಗಳಿಗಾಗ್ಬೋದು ಎಲ್ಲೂ ಸಹ ಹೋಗೋಲ್ಲ ಬಟ್ ಅದೆಲ್ಲೂ ಸಹ ಹೊರ್ಗಡೆ ಹೇಳಲ್ಲ ಯಾಕೆಂತಂದರೆ ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಈಗ ಎಚ್ಚರಿಕೆ ತಗೊಂಡು ಹಿಂದಿನೂ ಸಹ ಹಿಂದೆ ಇತ್ತು ಬಟ್ ಅದನ್ನು ಈಗ ತುಂಬ ಸ್ವಲ್ಪ ವ್ಯಾಪಕವಾಗಿ ಅದು ಬರ್ತಾ ಇದೆ ಮಂಡ್ಯಕ್ಕೂ ಕೂಡ ಮುಸ್ಲಿಂ ಅಂಗಡಿಗಳ ಬಾಯ್ಕಾಟ್ ಅನ್ನುವಂಥದ್ದು ಬಹಳ ಜೋರಾಗಿ ಕಾಲಿಟ್ಟಿದೆ ಇಲ್ಲಿ ಶ್ರೀಲಕ್ಷ್ಮಿ ಜನಾರ್ದನ ದೇಗುಲದ ಅಂಗಡಿ ಮಳಿಗೆಗಳನ್ನ ಹಿಂದೂ ಇತರರಿಗೆ ಅವಕಾಶ ಕೊಡಬಾರದು ಅಂಗಡಿಗಳನ್ನ ಅಂತ ಮನವಿ ಕೂಡ ಮಾಡಿದ್ದಾರೆ ದಯವಿಟ್ಟು ಇದನ್ನ ತೆರವುಗೊಳಿಸಿ ತೆರವುಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಈಗ ಮನವಿಯ ಮೂಲಕ ತಹಶೀಲ್ದಾರ್ಗೆ